ಹಾಯ್ ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಬಂದುಬಿಟ್ಟು ಫ್ರೈಡೇ ವ್ಲಾಗು. ಕಾಲೇಜಿಗೆ ಬಂದು ಕಾಲೇಜ್ ಮುಗಿಸ್ಕೊಂಡು ಇವಾಗ ಇದು ಮ್ಯಾಂಗೋ ಸ್ಪೆಷಲ್ ಅಂತ ಏನಾದರೂ ಜ್ಯೂಸ್ ಇತ್ತು, ಟ್ರೈ ಮಾಡಿದ್ವಿ, ಚೆನ್ನಾಗಿರಲಿಲ್ಲ, ನಾರ್ಮಲ್ ಥರನೇ ಇತ್ತು. ಈಗ ಮನೆಗೆ ಹೋಗ್ತಾ ಇದ್ದೀನಿ, ನೋಡ್ಬೋದು. ಹೋಗ್ಬೇಕಾದ್ರೆ ವೀಡಿಯೋ ಮಾಡೋದಕ್ಕೆ ಆಗೋಲ್ಲ, ಬರಬೇಕಾದ್ರೆ ಸ್ವಲ್ಪ ಕೂಲಾಗಿರೋ ಥರ ವೀಡಿಯೋ ಮಾಡ್ತಿದ್ದೀನಿ. ಇವತ್ತು ಬಂದು ಮಧ್ಯಾಹ್ನ ನೋಡಿ, ಈಗ ಆಲ್ರೆಡಿ ಮಳೆ ಬರೋ ಥರ ಆಗಿದೆ, ಸಖತ್ತಾಗಿತ್ತು ವೆದರು, ತುಂಬ ಚೆನ್ನಾಗಿ ಗಾಳಿ ಎಲ್ಲ ಬರ್ತದೆ. ವರ್ಲಿ ಪೇಂಟಿಂಗ್ ಮಾಡಿದೆ, ಇದನ್ನ ವರ್ಲಿ ಪೇಂಟಿಂಗ್ ಅಂತಾರೆ. ಇದು ಬಂದುಬಿಟ್ಟು ಬ್ಲ್ಯಾಕು, ಬ್ಲ್ಯಾಕ್ ಆ್ಯಂಡ್ ವೈಟೇ ಯೂಸ್ ಮಾಡಬೇಕು, ಬಟ್ ಬ್ಲ್ಯಾಕ್ ಕಂಟೆಂಪ್ರರಿ, ಇದು ರೆಡ್ಗೆ ಹಿಸ್ಟ್ರಿ ಇದೆ. ಸೊ ಅದಕ್ಕೆ ಇದರೆಲ್ಲ ಮಾಡೋಕ್ಕೆ ಹೇಳಿದ್ರು ಮಾಡಿದ್ದೀನಿ. ಯಾಕೋ ಒಂಥರ ಗೊತ್ತಿಲ್ಲ ನನಗೆ, ಮಳೆ ಬರ ಬರ್ತಾ ಇದೆ, ಸ್ವಲ್ಪ ಏನೋ ಒಂಥರ ಅನ್ಕಂಫರ್ಟಬಲ್ ಫೀಲ್ ಆಗ್ತಾ ಇದೆ, ಏನಂತ ಗೊತ್ತಿಲ್ಲ ಯಾಕೆ ಅಂತ. ಸೊ ಇದೊಂದೇ ಇವತ್ತು ಆಗಿದ್ದು ನನ್ನ ಕೈಯಲ್ಲಿ. ಆಮೇಲೆ ಎಂಬ್ರಾಯ್ಡ್ರಿ ಸ್ಟಾರ್ಟ್ ಮಾಡಿದ್ದೀನಿ. ಅದು ಆರಿ ವರ್ಕ್ನ ಸ್ಟಾರ್ಟ್ ಮಾಡಿದ್ದೀನಿ. ಅಮ್ಮ ಮತ್ತು ಪಾಪುದು ಮಾಡ್ತಾ ಇದ್ದೀನಿ, ಇನ್ನು ಮಾಡಬೇಕು. ಇವತ್ತು ಇದೊಂಚೂರು ಮುಗಿಸ್ದೆ, ಮತ್ತು ಅದೇ ಬರಲಿ ಪೇಂಟಿಂಗ್ ಒಂದು ಮುಗಿಸ್ದೆ ಅಷ್ಟೇ, ನನ್ನ ಕೈಲಿ ಆಗಲಿದ್ದು. ಯಾಕೋ ಹೇಳೋದ್ನಲ್ಲ, ಕಂಫರ್ಟಬಲ್ ಫೀಲ್ ಆಗ್ತಾಯಿಲ್ಲ, ಯಾಕೆ ಅಂತ ಗೊತ್ತಿಲ್ಲ. ನೋಡೋಣ ಈ ವ್ಲಾಗ್ ಇಲ್ಲೇ ಏನು ಮಾಡ್ತೀನೋ, ನಾಳೆ ಕಂಟಿನ್ಯೂ ಮಾಡ್ತೀನೋ ಗೊತ್ತಿಲ್ಲ. ಇದು ಬಂದುಬಿಟ್ಟು ಸ್ಯಾಟರ್ಡೆ ವ್ಲಾಗು. ಸ್ಯಾಟರ್ಡೇನು ಕಾಲೇಜೆಲ್ಲ ಮುಗಿಸ್ಕೊಂಡು ನಾನು ನನ್ನ ಫ್ರೆಂಡು, ಇದು ನಮ್ಮದು ಫೇರ್ವೆಲ್ ಅಡ್ಡ ಅಂತಲೇ ಹೇಳ್ಬೋದು. ಅವಳಿಗೆ ನೂಡಲ್ಸ್ ಮತ್ತು ಗೋಬಿ ಇಷ್ಟ, ನನಗೆ ಗೋಬಿ ಇಷ್ಟ, ತೊಗೊಂಡು ತಿಂದ್ಬಿಟ್ಟು ಆಮೇಲೆ ಮನೆಗೆ ಹೋದ್ವಿ. ಮಾಮೂಲಿ 1 o'clock ಕಾಲೇಜ್ ಬಿಡ್ತು. ಹಾಯ್ ಗೈಸ್, ಸ್ನಾನ ಮಾಡ್ಕೊ ಬಂದಿದ್ದೀನಿ. ಗೊತ್ತಲ್ಲ ಹುಡುಗಿಯರ ಪ್ರಾಬ್ಲಮ್ ಕಾಣಿಸ್ತಾ ಇಲ್ಲ ಕಂಪ್ಲೀಟಾಗಿ, ಹುಡುಗಿಯರ ಪ್ರಾಬ್ಲಮ್ ಗೊತ್ತಲ್ಲ. ಪೀರಿಯಡ್ಸ್ ಆಗಿದೆ, ಬೆಳಗ್ಗೆ ಸ್ನಾನ ಮಾಡ್ಕೊಂಡು ಹೋಗಿದ್ದೆ, ಬಟ್ ಈಗ ಮತ್ತೆ ಬಂದೆ ಸ್ನಾನ ಮಾಡಿ ಕೂತಿದ್ದೀನಿ. ಕಾಲೇಜಿಂದ ಬಂದು ಮಾಡ್ಕೊಬಿಟ್ಟಿದ್ದೆ ಆ್ಯಕ್ಚುಲಾಗೆ, ಬಟ್ ಗೊತ್ತಲ್ಲ ವರ್ಕ್ಸ್ ಮಾಡಲೇಬೇಕು, ವರ್ಕ್ಸ್ ಯಾರು ಮಾಡ್ಕೊಳೋದಿದೆ. ಸೊ ಮಾಡ್ತಾ ಇದ್ದೀನಿ, ಏನಕ್ಕೂ ಮೂಡ್ ಇಲ್ಲ ಇವತ್ತು ಆ್ಯಕ್ಚುಲಾಗಿ, ನನಗೆ ಗೊತ್ತಲ್ಲ ಮೂಡ್ ಚೇಂಜ್ ಆಗ್ತಾ ಇರುತ್ತೆ. ಇದು ಇಷ್ಟು ಕಂಪ್ಲೀಟ್ ಮಾಡಿದ್ದೀನಿ, ತೋರಿಸಿದ್ದೀನಲ್ಲ, ಇಷ್ಟು ಕಂಪ್ಲೀಟ್ ಮಾಡಿ ಮುಗಿಸಿದ್ದೀನಿ. ಇಲ್ಲಿಗೆ ಬೀಚ್ ಅಂದರೆ ಈ ಲೈನ್ ಲೈನ್ಸ್ ಏನು ಕಾಣ್ತಿದೆಯಲ್ಲ ಇಲ್ಲೆಲ್ಲ, ಇಲ್ಲಿಗೆ ಬೀಚ್ ಹಾಕೋಣ ಅಂತ ಅಂದ್ಕೊಂಡೆ. ಆದರೆ ಪ್ರಾಬ್ಲಮ್ ಏನಾಗ್ತಿದೆ ಅಂತಂದರೆ, ನಂದು ಬಂದ್ಬಿಟ್ಟು 0.7 mm ಕ್ರೋಷಾ, ಇದು ಸ್ವಲ್ಪ ದಪ್ಪ ಇದೆ, ನೋಡ್ತಾ ಇದ್ದೀರಾ, ಸ್ವಲ್ಪ ದಪ್ಪ ಇದೆ. ಸೊ ಬೀಟ್ಸ್ ಹಾಕಿದ್ರೆ ಸ್ವಲ್ಪ ಹಿಂಸೆ ಆಗ್ಬೋದು. ಇದೊಂದು ಬೀಟ್ಸ್ ಇದೆ, ಬಟ್ ಇದು ಒಳಗಡೆ ಹೋಗುತ್ತೆ ಅಲ್ವೋ ಗೊತ್ತಿಲ್ಲ, ಹೋದರೆ ಹಾಕೋದು ಅಂತ ಅಂದ್ಕೊಂಡು. ಹಾಂ ಹೋಗುತ್ತೆ, ಫೈನ್ ಹೋಗ್ತದೆ. ಸೊ ಈ ಬೀಟ್ಸ್ನ ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ, ಹಾಕಿ ಮುಗಿಸ್ಬೇಕು. ಇದು ಮಂಡೇ ಸಬ್ಮಿಷನ್ ಇದೆ ನಮಗೆ, ಸೊ ಅಟ್ಲೀಸ್ಟ್ ಇವಾಗ ನಾನು ಮುಗಿಸ್ಬೇಕು. ನಾನೇನೋ ಹೇಳಬೇಕು ಅಂದ್ಕೊಂಡಿದ್ದೆ, ಯಾರೋ ಕಮೆಂಟ್ ಹಾಕಿದ್ರು, ಅವ್ರು ಏನು ಇತ್ತ ಅಂತ ನಾನು ಏನು ಮೆನ್ಷನ್ ಮಾಡೋದಕ್ಕೆ ಹೋಗಲ್ಲ. ಅವರು, ಅಕ್ಕ ನಾನು ನಿಮ್ಮ ಕಾಲೇಜೇನೆ, ನಿಮ್ಮನ್ನ ನೋಡ್ತಾ ಇದ್ದೇವೆ ಕಾಲೇಜಲ್ಲಿ ಆಲ್ಮೋಸ್ಟ್, ಈಗ ನಾನು 1-2 years ಆಯಿತು ನನ್ನ ಕಾಲೇಜಿಗೆ ಸೇರ್ಕೊಂಡು, 2 years ನೋಡ್ತಾ ಇದ್ದೆ ಅಕ್ಕ. ಆದರೆ ಇವಾಗ ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ದೀರಾ ಅಂತ ನಂಗೆ ಗೊತ್ತಿರಲಿಲ್ಲ, ಇವಾಗ ನೋಡಿದೆ ನಿಮ್ಮನ್ನ ಯೂಟ್ಯೂಬಲ್ಲಿ, ನಾನು ಸಬ್ಸ್ಕ್ರೈಬ್ ಅಕ್ಕ ನಿಮ್ಮದು ಅಂತ ಕಮೆಂಟ್ ಮಾಡಿದರು. ಅದು ನಾನು ನೋಡಿರಲಿಲ್ಲ ಆ್ಯಕ್ಚುಲಾಗಿ, ನನಗೆ ಮರ್ತೋಗ್ಬಿಟ್ಟಿದ್ದೀನಿ ಅಂದರೆ ಲೈಕ್ ನೋಡಿರಲಿಲ್ಲ ನಾನು ಯಾವುದೋ ವಿಡಿಯೋ ಕಮೆಂಟ್ ಹಾಕಿದ್ರು. ಅದಾದಮೇಲೆ ಇವತ್ತು ಮತ್ತೆ ಕಮೆಂಟ್ ಹಾಕಿದ್ರು, ಅಕ್ಕ ನಾನು ನೋಡ್ತಿರ್ತೀನಿ ಡೈಲಿ ನಿನ್ನ, ಆದರೆ ವೀಡಿಯೋಸ್ಗೆ ನಿನ್ನ ಮಾತಾಡ್ಸೋಕ್ಕೆ ಭಯ ಆಗುತ್ತೆ, ಯಾಕೆಂದರೆ ನೀವು ವೀಡಿಯೋದಲ್ಲಿ ತೋರಿಸ್ಬಿಟ್ರೆ ನಮ್ಮ ಫ್ಯಾಮಿಲಿಯೆಲ್ಲ ಸ್ವಲ್ಪ ಸ್ಟ್ರಿಕ್ಟು, ನಾನು ಕಷ್ಟಪಟ್ಟಿಗೆ ಓದ್ತಾ ಇದ್ದೀನಿ ಅದಕ್ಕೆ ತೋರ್ಸೋಕ್ಕಿಲ್ಲ ಅಂತ. ನಿಜವಾಗ್ಲೂ ಹಂಗೆ ಏನೂ ಅಂದ್ಕೋಬೇಡಿ, ನಿಮ್ಗೆ ಇಷ್ಟ ಆದರೆ ಅಷ್ಟೇ ನಾನು ವೀಡಿಯೋದಲ್ಲಿ ಹಾಕೋದು, ವೀಡಿಯೋ ಅಂತ ಇದ್ದೀನಿ ಸಾರಿ, ವೀಡಿಯೋದಲ್ಲಿ ಹಾಕೋದು. ಯಾಕಂತಂದರೆ ಎಲ್ಲರಿಗೂ ಅವ್ರವ್ರದೇ ಪರ್ಸ್ನಲ್ ಲೈಫ್ ಇರುತ್ತೆ. ಸೊ ಅದಕ್ಕೆ ನಾನು ಯಾವತ್ತೂ ಅಷ್ಟೇ ಇಲ್ಲಿ ತನಕ ಯಾರನ್ನೇ ತೋರಿಸಿದ್ರು ನಾನು ಕೇಳಿ ತೋರಿಸಿದ್ದೀನಿ ನಿಮ್ಗೆ ಇಷ್ಟ ಆದರೆ, ಯಾಕಂದರೆ ಇದು 1000 ನೋಡೋ ಅಂಥ ಪ್ಲ್ಯಾಟ್ಫಾರ್ಮ್. ಇವಾಗ ಸ್ವಲ್ಪ ಜನ ನೋಡ್ತಿರೋದು, ಬಟ್ ಮುಂದೆ ಒಂದಿನ 1000 ನೋಡೋ ಅಂಥ ಪ್ಲ್ಯಾಟ್ಫಾರ್ಮ್ ಆಗಿರೋದ್ರಿಂದ ನಾವು ಅವ್ರ ಪರ್ಸ್ನಲ್ ಲೈಫ್ಗೆ ಎಫೆಕ್ಟ್ ಆಗಬಾರ್ದು ಅಂತ. ನಾನು ಇಲ್ಲಿ ತನಕನೂ ಅಷ್ಟೇ, ಮುಂದಕ್ಕೂ ಅಷ್ಟೇ ನಾನು ಕೇಳೇ ನಾನು ವಿಡಿಯೋ ಹಾಕಿರೋದು. ಹಂಗಂತ ನನಗೆ ಒಂಥರ ಬೇಜಾರಾಯಿತು, ಒಂಥರ ಏನೋ ಅನಿಸ್ತು ನನಗೆ, ಲೈಕ್ ಏನಂತ ಗೊತ್ತಾಗ್ತಿಲ್ಲ ಹೆಂಗೆ ಹೇಳಬೇಕು ಅಂತ. ನಾನಂತೂ ನಾನು ಕೇಳ್ಬಿಟ್ಟೆ ತೋರಿಸ್ತೀನಿ ಫಸ್ಟ್ ಅಫ್ಕೋರ್ಸ್, ಯಾಕಂದರೆ ನಿನ್ನ ಸಬ್ಸ್ಕ್ರೈಬರ್ಸ್ ಅಂದರೆ ಫಸ್ಟ್ ಟೈಮ್ ಸಬ್ಸ್ಕ್ರೈಬರ್ಸ್ನ ವೇಟ್ ಮಾಡ್ತಾ ಇದ್ದೀನಿ ಅಂತ ಅಂದರೆ ಖಂಡಿತವಾಗ್ಲೂ ತೋರಿಸ್ಬೇಕು ಅಂತ ಆಸೆನೂ ಇರುತ್ತೆ. ಬಟ್ ಹಂಗಂತ ಆಸೆ ಇದ್ದಿದ್ದ ಕಾರಣ ನಮ್ಮ ಖುಷಿಗೆ ನಾವು ಮಾಡ್ಬಿಟ್ಟು ಅವ್ರಿಗೆ ನಾವು ತೊಂದರೆ ಮಾಡಬಾರ್ದು.
ನೀವು ಖಂಡಿತವಾಗ್ಲೂ ಇಷ್ಟ ಇದ್ರೆ ಮಾತಾಡಿಸ್ಬೇಕು ಅಂತ ಇದ್ದೀರಾ, ಖಂಡಿತವಾಗ್ಲೂ ಅದು ಮಾತಾಡಿಸಿ. ನಿಮ್ಗೆ ಇಷ್ಟ ಇಲ್ಲಾಂದ್ರೆ ನಾನು ಯಾವುದೇ ಕಾರಣಕ್ಕೂ ನಿಮ್ಮನ್ನ ಯೂಟ್ಯೂಬಲ್ಲಿ ತೋರಿಸೋದಿಲ್ಲ. ಮತ್ತು ಆಮೇಲೆ ನೇಮು ಹೇಳಬೇಡಿ ಅಕ್ಕ ಅಂತ ಕಮೆಂಟ್ ಮಾಡಿದರು. ನಿಜವಾಗ್ಲೂ ನಾನು ಅದಕ್ಕೆ ನೇಮ್ ಮೆನ್ಷನ್ ಮಾಡ್ತಾ ಇಲ್ಲ, ಯಾಕಂದರೆ ನೀವು ನನ್ನ ಸಬ್ಸ್ಕ್ರೈಬರ್ಸ ಇಲ್ವಾ ಅಂತ ನನಗೆ ಗೊತ್ತಿರಲ್ಲ. ನೀವು ನೋಡಿದ್ದೀರೋ ಇಲ್ವೋ ಏನೋ ನನಗೆ ಗೊತ್ತಿರಲ್ಲ, ನೀವೇ ನೋಡಿದ್ರೆ ಅಥವಾ ನೀವು ನನ್ನ ಸಬ್ಸ್ಕ್ರೈಬರ್ ಆಗಿದ್ದರೆ ಬಂದು ನಿಜವಾಗ್ಲೂ ಮಾತಾಡಿಸಿ. ಆಮೇಲೆ ಅವರಂದರು, ಅಕ್ಕ ನೀವು ನಾನು ನೋಡ್ತಾ ಇದ್ದೆ, ನಂಗೆ ತುಂಬ ಖುಷಿ ಆಗ್ತಾಯಿತ್ತು ನೀವು ಯಾವಾಗಲೇ, ಬಟ್ ಈಗ ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ದು ಹಿಂಗೆ ಏನೋ ಯೂಟ್ಯೂಬ್ ನೋಡಬೇಕಾ, ನೀವು ನೀವು ಇದ್ರಿ ಏನಿದು ಅಕ್ಕ ಇಲ್ಲಿ ಬಂದಿರಲ್ಲ ಅಂತ ನೋಡ್ತಾ ಇದ್ದೆ ಅಂತ. ಖುಷಿ ಆಗುತ್ತೆ ಆ ಥರ ಬಂದಾಗ. ಬಟ್ ನಿಮ್ಗೆ ಇಷ್ಟ ಆದರೆ ನಾನು ಖಂಡಿತವಾಗ್ಲೂ ತೋರಿಸ್ತೀನಿ, ಇಲ್ಲ ಅಂತಂದರೆ ನಾನು ತೋರ್ಸೋದಕ್ಕೆ ಹೋಗಲ್ಲ. ಇಲ್ಲಿ ತನಕನೂ ಅಷ್ಟೇ, ಪದೇ ಪದೇ ರಿಪೀಟ್ ಮಾಡ್ತಾ ಇದ್ದೀನಿ ಅನ್ಕೋಬೇಡಿ, ಇಲ್ಲಿ ತನಕನೂ ಅಷ್ಟೇ ತೋರಿಸಿ ಕೇಳಿ, ನಿಮ್ಗೆ ಇಷ್ಟ ಆದರೆ ತೋರಿಸೋದು. ಆಮೇಲೆ ಯಾರೋ ಇನ್ನೊಬ್ಬರು ಕಮೆಂಟ್ ಹಾಕಿದ್ರು, ಸಾಯಿ ಪ್ರಿಯಾ ಅನ್ನೋರು ಏನೋ ಅನ್ಕೋತೀನಿ ಕಮೆಂಟ್ ಹಾಕಿದ್ರು, ನಿಮ್ಮ ಡೈಲಿ ಕಾಲೇಜ್ ಲೈಫ್ನ ವಿಡಿಯೋ ಹಾಕಿ, ನೀವು ಬಸ್ಸಲ್ಲಿ ಓಡಾಡೋದ ಅಂತ. ಅಫ್ಕೋರ್ಸ್ ನಾನು ಬಸ್ಸಲ್ಲಿ ಓಡಾಡೋದು, ಡೈಲಿ ಓಡಾಡೋಲ್ಲ, ಒಂದೊಂದ್ಸತಿ ಅಂದರೆ ಡೈಲಿ ಓಡಾಡ್ತೀನಿ, ಒಂದೊಂದ್ಸತಿ ಟೈಮ್ ಆಗೋಗ್ಬಿಟ್ಟಿದ್ರೆ, ನಾನು ಎದ್ದೇಳೋದು ಲೇಟ್ ಆಗೋಗ್ಬಿಟ್ಟಿದ್ರೆ ಮನೇಲಿ ಡ್ರಾಪ್ ಮಾಡ್ತಾರೆ. ಕಂಪ್ಲೀಟ್ ಡೇ ರುಟೀನ್ ಮಾಡಿ ಅಂತ ಹೇಳಿದರು. ಆದರೆ ಕಾಲೇಜಲ್ಲಿ ಕ್ಯಾಂಪಸಲ್ಲಿ ವಿಡಿಯೋ ಮಾಡ್ಬೋದು, ಐ ಥಿಂಕ್ ನನ್ನ ಟೀಚರ್ಸ್ಗೆ ಯಾರು ಯಾರಿಗೂ ನಾನು ವಿಡಿಯೋ ಮಾಡ್ತಿರೋ ಅದು ಗೊತ್ತಿಲ್ಲ. ಒಂದ್ಸತಿ ಕನ್ಫರ್ಮ್ ಮಾಡ್ಕೊಂಡು ಡೈಲಿ ರುಟೀನ್ ತೋರಿಸ್ತೀನಿ. ಅಂದರೆ ಕಾಲೇಜ್ ಒಳಗಡೆ ಅಂದರೆ ಡಿಪಾರ್ಟ್ಮೆಂಟ್ ಕಾಲೇಜ್ ಒಳಗಡೆ ನಾನು ತೋರಿಸ್ತಿಕ್ಕಾಗಲ್ಲ, ಕ್ಯಾಂಪಸಲ್ಲಿ ಕಂಪ್ಲೀಟಾಗಿ ಮಾರ್ನಿಂಗ್ ಟು ಈವ್ನಿಂಗ್ ರುಟೀನ್ ತೋರಿಸ್ತೀನಿ. ಆಮೇಲೆ ಯಾರೋ ಕೇಳಿದರು, ಅಕ್ಕ ಆರಿ ವರ್ಕ್ ಮಾಡ್ತಾ ಇದ್ದೀರಲ್ಲ ತೋರಿಸಿ ಅಂತ ಅಂದ್ಬಿಟ್ಟು. ನಿಜವಾಗ್ಲೂ ಇವಾಗ ಕಲಿತಾ ಇದ್ದೀನಿ ನಾನು, ಈಗ ನಾನು ಚೈನ್ ಸ್ಟಿಚ್ ಒಂದು ಕಂಪ್ಲೀಟಾಗಿ ಕಲ್ತಿದ್ದೀನಿ ಹಾಕೋದು, ಫಾಸ್ಟಾಗೋ ಕೂಡ ಹಾಕ್ತೀನಿ, ಅಷ್ಟು ಬಿಟ್ಟರೆ ಅವ್ನಿಗೆ ಇನ್ನೂ ಏನೂ ಗೊತ್ತಿಲ್ಲ ಅದ್ರ ಬಗ್ಗೆ. ಇವಾಗ ಕಲಿತಾ ಇದ್ದೀನಿ ನಾನು, ಇನ್ನೂ ಸ್ಟೂಡೆಂಟ್ ಅಷ್ಟೇ, ನಾನು ಏನೇನು ಕಲ್ತಿಲ್ಲ. ಕಲ್ತಾದ್ಮೇಲೆ ಖಂಡಿತವಾಗ್ಲೂ ತೋರಿಸ್ತೀನಿ. ಈ ಥರದ್ದು ಏನಾದ್ರು ವೀಡಿಯೋಸ್ ಮಾಡಿ ಅಂತಲೂ ಕಮೆಂಟ್ ಬಂದಿತ್ತು ಒಂದು ಎರಡು ಮೂರು ನನಗೆ, ಅಂದರೆ ಈ ಥರದ್ದು ಫ್ಯಾಷನ್ ಡಿಸೈನಿಂಗ್ದು ಪೇಂಟಿಂಗು ಅದು ಇದು ಮಾಡಿ ಅಂತ. ನಂಗೆ ಸ್ಕೆಚಿಂಗ್ ಬರೋದೇ ಇಲ್ಲ, ನಂಗೆ ಸ್ಕೆಚಿಂಗ್ ಬಗ್ಗೆ ಹೇಳಲೇಬೇಡಿ, ನಿಜವಾಗ್ಲೂ ಬರಲ್ಲ ನನಗೆ. ಅದು ಬಿಟ್ಟರೆ ಇದು ಎಂಬ್ರಾಯ್ಡ್ರಿ ಆರಿ ವರ್ಕ್ ಎಲ್ಲ ಎಂಬ್ರಾಯ್ಡ್ರಿ ಅಂದರೆ ನಂಗೆ ಮುಂಚೆಯಿಂದನೂ ಇಷ್ಟ ಆಯಿತು. ಸೊ ಅದಕ್ಕೆ ಸ್ವಲ್ಪ ಕಲಿ ಇಂಟ್ರೆಸ್ಟ್ ಕೊಟ್ಟು ಕಲಿತಾ ಇದ್ದೀನಿ. ಇವಾಗ ಕಲಿತಾ ಇದ್ದೀನಲ್ವ, ಮುಂದೊಂದು ದಿನ ಮಾಡೋಣ. ಈಗ ಮಾಡೋದನ್ನಷ್ಟೇ ತೋರಿಸ್ತೀನಿ, ಕಂಪ್ಲೀಟಾಗಿ ಅದ್ರ ಬಗ್ಗೆ ಅಂತಲೇ ವಿಡಿಯೋ ಮಾಡೋದಕ್ಕಾಗಲ್ಲ, ಯಾಕಂದರೆ ನಾನೇ ಇನ್ನೂ ಕಲಿತಾ ಇದ್ದೀನಿ. ಸೊ ನೋಡೋಣ. ಆಮೇಲೆ ಡೈಯಿಂಗ್ ತೋರಿಸ್ತೀನಿ. ಟ್ರೆಂಡಿಂಗ್ ಅಂತಂದರೆ ಈ ಥರ ಯಾನ್ಸ್ಗಳಿರುತ್ತೆ, ಇದನ್ನು ಕಲರ್ ಅಥವಾ ಪ್ರಿಂಟಿಂಗ್ ಇದರ ಕಲರ್ ಮಾಡೋದು. ಇದನ್ನು ಅಂದರೆ ಡಬಲ್ ಬಾಯ್ಲಿಂಗ್ ಮೆಥಡಲ್ಲಿ ಯೂಸ್ ಮಾಡಿ ಇದಕ್ಕೆ ಕಲರ್ ಮಾಡೋದು. ಏನು ಕಲರ್ ಅಂದರೆ ಈಗ ನಮಗೆ ಮಾಡಿಸ್ತಾ ಇರೋದು ಬಂದುಬಿಟ್ಟು, ನೇಮೇ ಮರ್ತೋಗ್ಬಿಟ್ಟಿದ್ದೀನಿ, ಇರಿ ಬುಕ್ಕಲ್ಲಿ ಮಾಡೋಣ, ನೇಮ್ ಮರ್ತೋಗ್ಬಿಟ್ಟಿದ್ದೀನಿ. ಡಿ ಸೈಜಿಂಗು, ಅದನ್ನ ಡಬಲ್ ಬಾಯ್ಲಿಂಗ್ ಮೆಥಡಲ್ಲಿ ಮಿಷಿನ್ ಇರುತ್ತೆ, ಅದಕ್ಕೆ ಡಬಲ್ ಬಾಯ್ಲಿಂಗ್ ಮೆಥಡಲ್ಲಿ ವಾಟರ್ ಹಾಕಿ ಸ್ವಲ್ಪ ಕೆಮಿಕಲ್ಸ್ ಹಾಕಿ ಇದನ್ನ ಡೈಯಿಂಗ್ ಮಾಡೋದು. 2 hours ಟೈಮ್ ಬೇಕಾಗುತ್ತೆ. ನೆಕ್ಸ್ಟು ಬ್ಲೀಚಿಂಗು, ಇದನ್ನು ಫುಲ್ ವೈಟ್ ಮಾಡೋದು ಆ ಥರ ಎಲ್ಲ ಇರುತ್ತೆ, ಅದನ್ನು ಕಲಿತಾ ಇದ್ದೀನಿ. ಇನ್ನೊಂಥರ ಇದು ಮತ್ತು ನನಗೆ ಎಂಬ್ರಾಯ್ಡ್ರಿ ಎಲ್ಲ ಸ್ಟಿಚಿಂಗ್ ಎಲ್ಲ ಇಷ್ಟ ಆಗ್ತಾ ಇದೆ ಬರ್ತಾ ಬರ್ತಾ. ಆಮೇಲೆ ಸ್ಟಿಚಿಂಗಲ್ಲಿ ಸತಿ ನಿಮಗೆ ಹ್ಯಾಪಿ ವಿಷಯ ಹೇಳಿ, 5 garments ಇದೆ ನಮಗೆ ಅಷ್ಟೇ, ನನಗೆ ಭೀ ಖುಷಿ. ಶರ್ಟು ಶಾರ್ಟ್ಸು ಬಾಯ್ಸ್ ಗಾರ್ಮೆಂಟ್ ಬಂದ್ಬಿಟ್ಟು ನಮಗೆ, ಶರ್ಟು ಶಾರ್ಟ್ಸು ಕುರ್ತಾ ಪೈಜಾಮ ಬರ್ಮುಡಾ ಶಾರ್ಟ್ಸು ಇಷ್ಟೇ ಇರೋದು ನಮಗೆ. ಆಮೇಲೆ ಪ್ಲ್ಯಾಕೆಟ್ ಅದು ಇದು ಇರುತ್ತೆ. ಈ ಸತಿ ಏನೋ ಒಂಥರ ಎಲ್ಲ ಬ್ಯಾಲೆನ್ಸ್ ಹಾಕಿದೆ, ಆದಷ್ಟು ಈ ಸತಿ ಅಲ್ಲೆಲ್ಲ ಕಂಪ್ಲೀಟ್ ಮಾಡ್ಕೋಬೇಕು ಅಂತ ಅಂದ್ಕೊಂಡಿದ್ದೀನಿ. ಲೆಟ್ಸ್ ಸೀ ಅಲ್ಲ ಏನಾಗುತ್ತೋ, ನಾವು ಅಂದ್ಕೊಂಡಂಗೆಲ್ಲ ಆಗಿಬಿಟ್ಟಿದ್ದಿದ್ರೆ ಬೇರೆ ಲೈಫ್ ಆಗೋಗ್ತಾಯಿತ್ತು. ನನಗೆ ಮಾಡೋಣ, ಈಗ ಹಾಕಿದ್ದೀನಿ, ಇಲ್ಲ ಹಾಕಿದ್ದೀನಿ, ಟೈ ಕೂಡ ಮಾಡಿದ್ದೀನಿ, ಇವಾಗ ಕಟ್ ಮಾಡಬೇಕು. ಏನು ಫನ್ನಿ ತಿಂಗ್ ಅಂದರೆ, ನಾನು ನಿಟ್ಟಿಂಗ್ ಅಂದರೆ ನಿಟ್ಟಿಂಗ್ ಬರ್ತಾಯಿತ್ತಲ್ಲ ಆವಾಗಲೂ ಅಷ್ಟೇ, ನಂಗೆ ಟೈ ಮಾಡೋದೇ ಅಂದರೆ ನಾಟ್ ಮಾಡೋದೇ ಸ್ವಲ್ಪ ಕಷ್ಟ ಆಗ್ತಾಯಿತ್ತು. ಇವಾಗಲೂ ಹಂಗೆ ಆಗ್ತಾಯಿತ್ತು. ಇವತ್ತು ಆ್ಯಕ್ಚುಲಾಗಿ ನನ್ನ ಫ್ರೆಂಡು ಇಶಾ ಅಂತ ಅವಳು ಹೇಳ್ಕೊಟ್ಲು ಕರೆಕ್ಟಾಗಿ, ಅಂದರೆ ನಾಟ್ ಮಾಡೋದು ಇದು ಸ್ವಲ್ಪ ಬೇರೆ ಥರ ಬರುತ್ತೆ, ಅದಕ್ಕೆ ಒಂಥರ ಇನ್ನೂ ಚೆನ್ನಾಗಿ ಕಾಣ್ತಿದೆ ಅನ್ಕೋತೀನಿ. ಈಗ ಬೀಟ್ಸ್ ಹಾಕಿದ್ಮೇಲೆ ಇನ್ನೂ ಇಲ್ಲಿ ಕಣ್ಣು ಡ್ರಾ ಮಾಡ್ಬೇಕಾದ್ರೆ ಅವಳು ತಪ್ಪು ಮಾಡಿದ್ದೀನಿ, ಐಬ್ರೋನ ಇಲ್ಲಿ ತುಂಬ ಎತ್ಬಿಟ್ಟಿ ಮಗುದನ್ನ. ಏನು ಮಾಡಲ್ಲ, ಪೇಂಟ್ ಮಾಡಿಬಿಡ್ತೀನಿ, ಒಂದು ಆಲ್ಟ್ರೇಷನ್ ಮಾಡಲೇಬೇಕಲ್ಲ, ನಾವೇ ತಾನೇ ತಪ್ಪು ಮಾಡಿರೋದು. ಈ ವ್ಲಾಗ್ ಥರ್ಸ್ಡೇ ಫ್ರೈಡೇ ಸ್ಯಾಟರ್ಡೇ, ಇದು ಸ್ಯಾಟರ್ಡೇ ಇವತ್ತು ಮಾಡ್ತಾರದು, 3 vlog ಆಗುತ್ತೆ. ಯಾರೋ 3 ದಿನದ ವ್ಲಾಗು ಅಂದರೆ 3 ದಿನದ್ದು ಕಂಬೈನ್ ಆಗಿರುತ್ತೆ, ಯಾರೋ ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ. ಅದೇ ನನಗೆ ಹೇಳ್ದಂಗೆ ನನಗೆ ಇನ್ನೂ ಗೊತ್ತಿಲ್ಲ ನಮ್ಮ ಕಾಲೇಜಲ್ಲಿ ಮಾಡ್ಬೋದೋ ವಿಡಿಯೋ ಇಲ್ವೋ ಅಂತ. ನಾನು ಯಾರ ಟೀಚರ್ಸ್ನ ಕೇಳಿ ಅಂದರೆ ಎಚ್ ಓ ಡಿ ಮ್ಯಾಮನ್ನ ಕೇಳೋದಕ್ಕೆ ಸ್ವಲ್ಪ ಭಯನೇ ಆಗುತ್ತೆ.
ನೋಡೋಣ. ನಾರ್ಮಲ್ಲಿ ಅದರೆ ಟೀಚರ್ಸ್ನ ಅಂದರೆ ನಮಗೆ ಸಬ್ಜೆಕ್ಟ್ ತೊಗೊತಾರಲ್ಲ ಆ ಟೀಚರ್ಸ್ನ ಕೇಳಿ ಅವರು ಹ್ಞೂ ಮಾಡ್ಬೋದು ಅಂತ ಅಂದರೆ ಖಂಡಿತವಾಗ್ಲೂ ಮಾಡಿ ತೋರಿಸ್ತೀನಿ. ಅಂದರೆ ಕಾಲೇಜಲ್ಲಿ ಖಂಡಿತವಾಗ್ಲೂ ಅವ್ರು ಹ್ಞೂ ಅನ್ನಲ್ಲ, ಅಟ್ಲೀಸ್ಟ್ ಕ್ಯಾಂಪಸಲ್ಲಿ ಹ್ಞೂ ಅನ್ಬೋದು ಅಂದ್ಕೊಂಡಿದ್ದೀನಿ. ನೋಡೋಣ, ಅವರು ಹ್ಞೂ ಅಂದರೆ ಖಂಡಿತವಾಗ್ಲೂ ಮಾಡಿ ತೋರಿಸ್ತೀನಿ. ಟೈಮ್ ಮಾಡ್ತಾ ಇದ್ದೀನಿ ಅದಕ್ಕೆ ಕರೆಕ್ಟಾಗಿ ಟೈ ಈಗಾಯಿತು, ಬಿಚ್ಚೋದಂಗೆ ಬಿಚ್ಚೋದಂಗೆ ಆಗ್ತಾಯಿತ್ತು. ನೋಡಿ ಕಾಣ್ತಿದೆಯಾ, ಇದನ್ನು ಹಿಡಿದ್ರೆ ಬರ್ತಾ ಇಲ್ಲ ಇಲ್ಲೂ ಅಷ್ಟೇ ಚೇಂಜಸ್ ನೋಡ್ಬೋದು. ಇಳಿತಾ ಇದ್ದೀನಿ ನಾನು, ಏನೂ ಆಗ್ತಾಯಿಲ್ಲ ಇಲ್ಲೂ ಅಷ್ಟೇ ಇಳಿತಾ ಇದ್ದೀನಿ. ಅದು ಕೂತಿರಲಿಲ್ಲ ಕರೆಕ್ಟಾಗಿ, ಅದಕ್ಕೆ ಮೇಲ್ ಬರ್ತಾಯಿತ್ತು. ಹೇಳಿ ವಿಡಿಯೋ ಮಾಡ್ತೀನಿ. ಆಮೇಲೆ ನಿಮ್ಮ ಮಮ್ಮಿ ಹತ್ರ ಮಾತಾಡಿಸಿ ಅಂತ ಅಂತ ಇದ್ದೀರಾ. ನಮ್ಮ ಮಮ್ಮಿ ಕ್ಯಾಮ್ರಾ ಮುಂದೆ ಎಲ್ಲ ಮಾತಾಡಲ್ಲ ಅಂದರೆ ಅಭ್ಯಾಸ ಇಲ್ವಲ್ಲ, ಮಾತಾಡೋಣ ಮುಂದೆ ಮಾತಾಡಿಸ್ತೀನಿ. ವಿಡಿಯೋ ಮಾಡ್ತಿದ್ದಾಳೆ ಅಮ್ಮ, ಮಗಳು ಮಾಡ್ತಿದ್ದಾಳೆ ಅಂದರೆ ಅಮ್ಮ ಮಾತಾಡಲೇಬೇಕಲ್ಲ, ಮಾತಾಡ್ಸೋಣ. ನೀವೆಲ್ಲ ಸಬ್ಸ್ಕ್ರೈಬ್ ಲೈಕ್ಸ್ ಮಾಡಿ ನಾನು ಮಾತಾಡಿಸ್ತೀನಿ. ಆಲ್ಮೋಸ್ಟ್ ಈಗ 45 ಸಬ್ಸ್ಕ್ರೈಬರ್ಸ್ ಆಗಿದ್ದೀರಾ, ಆಗಿದೆ ಅಂತ ಅನ್ಕೋತೀನಿ, ಖುಷಿನೇ. 1 ಮಂತ್ ಆಯಿತು ಆ್ಯಕ್ಚುಲಾಗಿ, ಇವತ್ತು 7th May, 1 ಮಂತ್ ಆಯಿತು, 1 ಮಂತ್ ಮೇಲೆ ಆಗಿದೆ. ಹ್ಯಾಪಿ 1 ಮಂತ್ಗೆ 45 ಸಬ್ಸ್ಕ್ರೈಬರ್ಸ್ ಆಗಿದ್ದೀರಾ, ಥ್ಯಾಂಕ್ ಯು. ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ, ಬಿಲ್ಡಪ್ ಕೇಳ್ತಾ ಇಲ್ಲ, ಹೇಳ್ತಾ ಇದ್ದೀನಿ ಅಷ್ಟೇ, ಥ್ಯಾಂಕ್ ಯು ಅಂತ. ಜಲ್ದಿ ಜಲ್ದಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಇಷ್ಟ ಆದರೆ ಲೈಕ್ ಮಾಡಿ, ತಪ್ಪಿದ್ರೆ ಖಂಡಿತವಾಗ್ಲೂ ಎಲ್ಲ ವಿಡಿಯೋದಲ್ಲೂ ಹೇಳ್ತಾ ಇದ್ದೀನಿ, ಕಮೆಂಟ್ ಮಾಡಿ ಅಥವಾ ಹೇಳಿ ತಪ್ಪಿದೆ ನೀವು ಮಾಡ್ತಾರೆ ತಪ್ಪು ಅಂತ. ಸ್ವಲ್ಪ ಜನ ಹೇಳ್ತಾ ಇದ್ರು ವಾಯ್ಸ್ ಅಕ್ಕ ನಿಮ್ಮದು ಕೇಳಿಸ್ತಾ ಇಲ್ಲ ಅಂತ. ವಾಯ್ಸು ನನ್ನ ಫೋನ್ ಏನೋ ಪ್ರಾಬ್ಲಮ್ ಆಗ್ತಾ ಇದೆ, ಸ್ವಲ್ಪ ದಿನ ಟೈಮ್ ಕೊಡಿ, ಹೊಸ ಫೋನ್ ತೊಗೊಂಡು ಅದರಲ್ಲಿ ಹಾಕ್ತೀನಿ. ವಾಯ್ಸ್ ಇದ್ರಲ್ಲಿ ಕೇಳ್ತಾ ಇಲ್ಲ ಅಕ್ಕ ಅಂತ ಹೇಳ್ತಾ ಇದ್ರಿ, ಮಾಡೋಣ, ಅದಕ್ಕೂ ಏನಾರು ಒಂದು ಆಲ್ಟ್ರೇಷನ್ ಮಾಡಬೇಕು, ಮಾಡೋಣ. ಆಮೇಲೆ ಹೋಮ್ ಟೂರ್ ಮಾಡಿ ಅಂತ ಹೇಳ್ತಾ ಇದ್ದೀರಾ, ಹೋಮ್ ಟೂರ್ ಮಾಡೋಣ. ಒಂದು ಸ್ವಲ್ಪ ದಿನ ಟೈಮ್ ಬೇಕು, ಏನೋ ಒಂದು ರೀಸನ್ ನಾನು ಮಾಡದೇ ಇರೋದಕ್ಕೆ ಒಂದು ರೀಸನ್ ಇದೆ, ಆ ರೀಸನ್ ಮುಂದೆ ನಿಮ್ಗೆ ಖಂಡಿತವಾಗ್ಲೂ ಹೇಳ್ತೀನಿ. ಮುಚ್ಚಿಡ ಅಂತ ರೀಸನ್ ಏನೂ ಇಲ್ಲ, ಹೇಳ್ತೀನಿ ಮುಂದೊಂದು ದಿನ. ಈಗ ಮತ್ತೆ ಎಲ್ಲ ನಮ್ಮ ಅಜ್ಜಿ ಹುಷಾರಾಗಿದ್ದಾರೆ, ಈಗ ಪರವಾಗಿಲ್ಲ ಅಂದರೆ ನಾರ್ಮಲ್ ಆಗಿದ್ದಾರೆ, ಈಗ ಏನು ಪ್ರಾಬ್ಲಮ್ ಇಲ್ಲ, ಅಷ್ಟು ನಾರ್ಮಲ್ ಊಟ ಗೀಟ ಎಲ್ಲ ಮಾಡ್ಕೊಂಡು ಇದ್ದಾರೆ. ಇನ್ನೊಂದ್ಸತಿ ಚೆಕಪ್ ಇದೆ, ಅವಾಗ ಹೋಗಬೇಕು ಅಷ್ಟೇ, ಚೆಕಪ್ ಮಾಡಿಸ್ಕೊಂಬರ್ಬೇಕು ನಾರ್ಮಲ್ಲು 15 ಡೇಸ್ಗೆ. ಈ ಸ್ವಲ್ಪ ಪರವಾಗಿಲ್ಲ, ಹೋಮ್ ಟೂರ್ಗೆ ಹೇಳ್ತೀನಿ ರೀಸನ್ ಏನಕ್ಕೆ ಅಂತ. ಈಗ ಇದು ಕಂಪ್ಲೀಟ್ ಆದಮೇಲೆ ಮತ್ತೆ ಸಿಗ್ತೀನಿ ಅಂತ ಹೇಳಲ್ಲ, ಇನ್ನು ಟೈಮ್ ಕಾಮಿಡಿಯಾಗಿ ಏನಾರು ಮಾತಾಡ್ತಾ ಇದ್ರೆ ಯಾರು ಬೇಜಾರು ಮಾಡ್ಕೋಬೇಡಿ ಪ್ಲೀಸ್, ಸಾರಿ. ಫೈನಲಿ ಕಂಪ್ಲೀಟ್, ಚೆನ್ನಾಗಿ ಕಾಣ್ತಿದೆ, ತೋರಿಸ್ತೀನಿ ಇಲ್ಲಿ ಬ್ಯಾಕ್ ಕ್ಯಾಮ್ರಾದಲ್ಲಿ ತೋರಿಸ್ತೀನಿ. ಕಡೆ ತುಂಬ ಜೋರಾಗಿ ಮಳೆ ಬರ್ತಾಯಿತ್ತು, ಸೌಂಡ್ ಕೇಳಿಸ್ಕೋಬೋದು, ತುಂಬ ಜೋರಾಗಿ ಮಳೆ ಬರ್ತಾಯಿತ್ತು. ಮಾತ್ರ ನನಗನ್ನಿಸ್ತು, ನನಗಂತೂ ಕ್ಯೂಟ್ ಕ್ಯೂಟ್ ಅನ್ನಿಸ್ತಾ ಇದೆ, ಮಳೆ ಬರ್ತಿದೆ, ನನ್ನ ವಾಯ್ಸ್ ಕೇಳಿಸ್ತಿದ್ಯೋ ಗೊತ್ತಿಲ್ಲ, ನಾನು ಕಿಟಕಿ ಬೇರೆ ತೆಗೆದುಬಿಟ್ಟಿದ್ದೀನಿ. ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆದರೆ ಖಂಡಿತವಾಗ್ಲೂ ಲೈಕ್ ಶೇರ್ ಕಮೆಂಟ್ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಾಯ್ ಬಾಯ್.